ಯಾರೇ ತಪ್ಪು ಮಾಡಲಿ, ಪಾಪ ಅವರು ಅಮಾಯಕರು. ಎರಡು ಜನ ತೀರೋದ್ರಲ್ರಿ, ಹಂಗಾರೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಪ್ರಾಣ ಬರುತ್ತಾ? 10 ಲಕ್ಷ ಕೊಡ್ತೀವಿ ಪ್ರಾಣ ಕೊಡೋಕೆ ಹೇಳ್ಬಿಡಿ ಅವ್ರದ್ದು. 10 ಅಲ್ಲ 20 ಖರ್ಚು ಮಾಡೋಣ ಪ್ರಾಣ ಕೊಡೋಕೆ ಹೇಳ್ರಿ. ಏನು ಹುಡುಗಾಟ ಇವತ್ತು ಅದು? ಈಗ ಅದನ್ನ ಯಾವುದೇ ಕಾರಣದಿಂದ ಇದಕ್ಕೆ ಮುಖ್ಯಮಂತ್ರಿಗಳು ದಯಮಾಡಿ ಇಲ್ದೋದ್ರೆ ಇದು ಕೊನೆಗೆ ಲಾಜಿಕ್ ಎಂಡಕ್ಕೆ ಹೋಗುತ್ತೆ. ವಿಧಾನಸಭೆಯಲ್ಲಿ ಇದು ಚರ್ಚೆ ಆಗುತ್ತೆ, ಹೋರಾಟ ಮಾಡ್ತೀವಿ ನಾವೆರಡೂ ಪಕ್ಷಗಳೇ ಸೇರಿ ಹೋರಾಟ ಮಾಡಬೇಕಾದ್ರೆ. ಇದರಲ್ಲಿ ರಾಜಕಾರಣ ಬಂದಾಗ ಆಮೇಲೆ ಬೇರೆ ವಿಷಯ, ರಾಜಕಾರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕಾಂಗ್ರೆಸ್ ನಾವು ಕಾಂಗ್ರೆಸ್ ಮಾಡ್ತೀವಿ, ನಾವು ಸಪ್ರೇಟಾಗಿ ನಾವು ಮಾಡ್ತೀವಿ, ಅದರಲ್ಲೇನಿಲ್ಲ. ನಮಗೇನು ಅಂದರೆ ಇದು ಯಾರೇ ಇದು ಮಾಡಿದಾಗ ಅದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು, ಅದು ಮುಖ್ಯ ಅಂತ ನಾವು ಹೇಳ್ತೀವಿ. ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಏನು ಸುಮ್ಮನೆ ಹುಡುಗಾಟನಾ? ಆಯ್ತಪ್ಪ ನಾನು ಗುಂಡಿಟ್ಟು ಕೊಲ್ಸ್ಬಿಡ್ತೀನಿ, 10 ಲಕ್ಷ ಕೊಡ್ತೀನಿ ಅಂದರೆ ಆಯ್ತದೇನ್ರಿ? ಯಾರು ಮಾಡಿದ್ರೆ ಅದು ಬರಲಿ ಈಚೆಗೆ? ಯಾಕೆ ಎದುರಬೇಕಾಗುತ್ತೆ ನ್ಯಾಯಾಂಗ ತೆರಿಗೆ? ಹಂಗಾರೆ ನ್ಯಾಯಾಧೀಶರ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಈ ರಾಜ್ಯದ ಒಂದು 3 ಅಂಗಾಂಗಗಳಿದೆ, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ನಮ್ಮ ಶಾಸಕಾಂಗ ಇರ್ಬೋದು. ಮತ್ತು ನ್ಯಾಯಾಂಗದ ಬಗ್ಗೆ ನಿಮಗೆ ಇದು ಅಪನಂಬಿಕೆ ಇರೋದಾದರೆ ಯಾಕೆ ಎದುರಬೇಕು? ಸರ್ಕಾರ ಕೊಡಿ, ನ್ಯಾಯಾಧೀಶರಲ್ಲಿ ತನಿಖೆ ಮಾಡೋಕೆ ಕೊಡಿ. ಏನಾಯ್ತು ಈ ಸರ್ಕಾರ? ಅದೇನೋ ಗೊತ್ತಿಲ್ಲಪ್ಪ, ಯಡಿಯೂರಪ್ಪನವ್ರು ಬಂದಾಗೆಲ್ಲ ಗುಂಡೊಡ್ಸೋದೆ, ಅವ್ರು ಹೋದ್ಸಾರಿ ಬಂದರು ಗುಂಡೊಡ್ಸೋದು, ರೈತರ ಮೇಲೆ ಹೊಡೆಸಿದ್ರು. ಈ ಸಾರಿ ಅಲ್ಪಸಂಖ್ಯಾತರ ಮೇಲೆ ಮತ ಹಾಕಲ್ಲ, ನಾವು ಒಂದೇ ಕಾರಣ ಕೊಡಿಸೋದ. ನಾನು ಹೇಳೋದು ಈ ಬೆಂಗಳೂರಿನಲ್ಲಿ ಶಾಂತಿ ರೀತಿಯಿಂದ ಮಾಡಿದ್ವಿನ್ರಿ, ಅಲ್ಲೇ ಹಾಕಿದಾನೆಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಗಂಭೀರವಾಗಿ ನಮ್ಮ ಪಕ್ಷ ಇದನ್ನು ತಗೊಳ್ಳೋದು.